ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆ ಅಸಿಂಧುಗೊಳಿಸಬೇಕಿತ್ತು. ಅಷ್ಟೇ ಅಲ್ಲದೆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದ ಚುನಾವಣೆ ಸಂವಿಧಾನಬದ್ಧವಾಗಿ ನಡೆದಿಲ್ಲ. ವಾರ್ಡ್ ವಿಂಗಡಣೆ, ಮೀಸಲಾತಿ ಇತ್ಯಾದಿಗಳ ಸಂವಿಧಾನಬದ್ಧವಾಗಿ ನಡೆದಿಲ್ಲ. ಈ ಕುರಿತು ಆಕ್ಷೇಪಣೆಗಳನ್ನು ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದು ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ವೇದಿಕೆಯ ಮುಖಂಡ ಬಸವರಾಜ್ ಭಜಂತ್ರಿ ಆಗ್ರಹಿಸಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2011 ಜನಗಣತಿ ಅನ್ವಯ ವಾರ್ಡ್ಗಳನ್ನು ವರ್ಗೀಕರಿಸಿಲ್ಲ. ಇದರಿಂದ ಪರಿಶಿಷ್ಟರು, ಹಿಂದುಳಿದ ವರ್ಗದವರು ಹಾಗೂ ಮಹಿಳೆಯರಿಗೆ ಅನ್ಯಾಯವಾಗಿದೆ. ಹೀಗಾಗಿ ಮಹಾನಗರ ಪಾಲಿಕೆ ಚುನಾವಣೆಯನ್ನು ಅಸಿಂಧುಗೊಳಿಸಬೇಕು. ವೈಜ್ಞಾನಿಕವಾಗಿ ವಾರ್ಡ್ಗಳನ್ನು ಮರು ವಿಂಗಡಣೆ ಮಾಡಿ ಮೀಸಲಾತಿ ಸರಿಪಡಿಸಿ ಚುನಾವಣೆ ನಡೆಸಬೇಕು. ಈ ಸಂಬಂಧ ಕರ್ನಾಟಕ ಹೈಕೋರ್ಟ್ ಪೀಠದ ಮೊರೆ ಹೋಗಿದ್ದೇವೆ. ಶೀಘ್ರವೇ ನಮಗೆ ನ್ಯಾಯ ಸಿಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಈರಪ್ಪ, ಎಮ್ಮಿ, ರಾಜು ನಾಯಕವಾಡಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಡಿಸೆಂಬರ್ 3 ನಡೆದ ಮಹಾನಗರ ಪಾಲಿಕೆ ಚುನಾವಣೆ ಏನಿದೆ, ಸಂಪೂರ್ಣ ಒಂದು ಕಾನೂನುಬದ್ಧವಾಗಿ ಅಥವಾ ಸಂವಿಧಾನಬದ್ಧವಾಗಿ ಸಂವಿಧಾನ ಕಟ್ಟಳೆಗೆ ಅನುಗುಣವಾಗಿ ನಡೆದಿರುವುದಿಲ್ಲ. ಆದ್ದರಿಂದ ಇದೇ ರೀತಿ ಚುನಾವಣೆ ಮಹಾರಾಷ್ಟ್ರದಲ್ಲಿ ಮತ್ತು ಗೋವಾದಲ್ಲಿ ನಡೆದಾಗ ಅಲ್ಲಿನ ಒಂದು ಹೋರಾಟಗಾರರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ಅದನ್ನು ಚುನಾವಣೆ ನಡೆದನ್ನು ಕ್ಯಾನ್ಸಲ್ ಮಾಡಿಸಿದ್ದಾರೆ, ಆ ಸೆಟ್ ಅಸೈಡ್ ಮಾಡಿ ಇದು ಮಾಡಿದ್ದಾರೆ. ಆದ್ದರಿಂದ ಇದು ಪ್ರಕರಣ ಸೇಮ್ ಇರೋದ್ರಿಂದ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದೇ ಒಂದು ಮೀಸಲಾತಿ ಇರಲಿ ಅಥವಾ ವಾರ್ಡ್ಗಳ ವಿಭಜನೆ ಇರಲಿ ಅಥವಾ ಜನಸಂಖ್ಯೆಯನ್ನು ಒಂದೊಂದು ವಾರ್ಡ್ಗೆ ಫಿಕ್ಸ್ ಮಾಡೋದಿರಲಿ ಸರಿಯಾಗಿ ವೈಜ್ಞಾನಿಕವಾಗಿ ಮಾಡಿರುವುದಿಲ್ಲ. ಈ ಸರ್ಕಾರ ಚುನಾವಣೆ ಕೂಡಿ ಅದಕ್ಕೆ ಸಾಕಷ್ಟು ಟೈಮಿಂಗ್ ಇತ್ತು. ಕಳೆದ ಚುನಾವಣೆ 2013 ಆಗಿದೆ, ಇಲ್ಲಿ 2021 ಮಟ್ಟ 9 ವರ್ಷ ಟೈಮ್ ಇತ್ತು. 9 ವರ್ಷ ಸರ್ಕಾರ ಏನು ಮಾಡ್ತ, ಯಾಕೆ ಮಾಡಿಲ್ಲ ಇವನ್ನೆಲ್ಲ ಸರಿಯಾಗಿ ವರ್ಕ್ನ? ಲಾಸ್ಟ್ ಮೂಮೆಂಟ್ ಯಾರು ಕೋರ್ಟಿಗೆ ಹೋದಾಗ ಅವಸರ ಮಾಡಿ ಏನೋ ಮುಗಿ ತುಪ್ಪ ವರ್ಸಂಗ್ ಮಾಡಿ ಕಣ್ಣೀರು ವರ್ಸಂಗ್ ಮಾಡಿ ಚುನಾವಣೆ ಮಾಡಿ ಸರ್ಕಾರದ ಒಂದು ಖಜಾನೆಗೂ ಭಾರ, ಅದು ದುಂದು ವೆಚ್ಚ ಆದಂಗೆ ಆಯ್ತು, ಒಂದು ದುಸ್ಸಾಹಸ ಮಾಡ್ದಂಗೆ ಆಯಿತು. ಯಾಕೆ ಮಾಡಿ ಚುನಾವಣೆ ಅಂತಂದ್ರೆ ವಿಳಂಬ ಆಗಿತ್ತು ಮಾಡಿದ್ವಿ ಅಂತಾರೆ. ಆದರೆ ಈಗ ವಿಳಂಬ ಆಗಿದೆ, ಮೇರ್ ಮಾಡಿರಿ ಅಂತಂದ್ರೆ ಇಲ್ಲ, ಅದು ಸರ್ಕಾರ ನಾವು ಪತ್ರ ಬರ್ದೇವಿ, ಅದು ಮೀಸಲಾತಿ ಬರೋಮಟ್ಟ ಇನ್ನೊಂದು 4 ತಿಂಗಳು ಹೋಗ್ತದೆ, ಆಮೇಲೆ ಆರಾಮಾಗಿ ಮೇರ್ ಮಾಡ್ತೀವಿ ಅಂತಂದ್ರೆ ಏನು ಉದ್ದೇಶ ಇದು? ಇದು ಏನೋ ತುಗಲಕ್ ಆಡಳಿತ ಅಂತಾರಲ್ಲ ಆ ಥರ ಆಗ್ತಾ ಇದೆ. ಇಲ್ಲಿ ಅವರು ಮೊದಲ ಕಮಿಷನರು ಒಂದೊಂದು 2 ವರ್ಷಕ್ಕೆ ಟ್ರಾನ್ಸ್ಫರ್ ಹಾಕಿದ್ರು, ಈಗ 5-6 ವರ್ಷಕ್ಕೆ ಕಮಿಷನರ್ ಹಾಕಿ ಕುಂದ್ರಕತ್ತಾರ ಅಂದ್ರೆ ಎಲ್ಲ ಜಂಡಾ ಹುಡ್ಕೊಂಡು ಇವರು ಪಟ್ಟಬದ್ಧ ಹಿತಾಸಕ್ತಿಗಳು ಹೌದು ಅನುಚಿತ ಅಶ್ವಿನ್ ಹೌದು ಅನುಚಿತ ಹೌದು ಸೆಟ್ ಸೈಡ್ ಮಾಡ್ಬೇಕಂತ ಹೇಳ್ತೇನೆ ನಾವು. ಅದು ಬಿಟ್ಟು ಬೇರೆ ಯಾರನೇ ಇಲ್ಲ. ಈ ಒಂದು ವಾರ್ಡಿನ ಚೇಂಜ್ ಮಾಡಕ್ ಬರುದಿಲ್ಲ ನಿಮ್ದೆಲ್ಲ, ಮೊನ್ನೆ 81 ಪೆಂಡಿಂಗ್ ಇಟ್ಟು ಇದೊಂದು ವಾರ ಸರಿ ಮಾಡ್ತೀನಿ ಅಂದ್ರೆ ಬರಂಗಿಲ್ಲ, ಅದು ಎಲ್ಲಾರು ಮಾಡಬೇಕ. ಸರಿ ಇದ್ದಿದ್ದು ಮಾಡ್ಬೇಕು, ತಪ್ಪು ಅಂತೇಳಿ ಏನ್ ಮಾಡಕ್ ಬರೋಣ. 82 ಹೋಗ್ತಾವ್ ಮನಸ್ಸು ಮಾಡಿದ್ದಾರೆ, ಸರಿಯಾದ ಮಾರ್ಗದರ್ಶಕ ಇಲ್ಲ, ಮಾನದಂಡ ಇಲ್ಲ, ರಿಟೈರ್ಡ್ ಜಡ್ಜ್ನ ಮಾರ್ಗದರ್ಶನ ಇಲ್ಲ, ಅದು ಅಂಕಿ ಅಂಶಗಳ ತಜ್ಞರು ತಗೊಂಡಿಲ್ಲ, ಡೆಮೋಗ್ರಫಿ ಅಂತೇಳಿ ಒಂದು ಇರ್ತದೆ ಅದನ್ನ ಪಾಲನೆ ಮಾಡಿಲ್ಲ. ಆಮ್ಯಾಗೆ 2011 ಏನು ಜನಗಣತಿ ನಡೆದದೆ ಆ ಜನಗಣತಿ ಅಂಕಿ ಸಂಖ್ಯೆಗಳ ಪರಿಗಣನೆ ತೆಗೆದುಕೊಂಡು ಅದ್ರ ಪ್ರಕಾರ ಮಾಡಬೇಕಾಗಿತ್ತು, ಅದನ್ನು ಪರಿಗಣನೆ ಮಾಡಿಲ್ಲ. ಯಾಕಂದ್ರೆ ಈಗ ಹಳೆ ಜನಗಣತಿ ಪ್ರಕಾರ ಎಷ್ಟೆಷ್ಟು ಜನ ಅಷ್ಟೇ ತೋರಿಸುತ್ತದೆ, ಈಗೆಲ್ಲ ಎಲ್ಲ ಎಲ್ಲ ಒಳಗೂ ಎಷ್ಟೆಷ್ಟು ಇರ್ಬೋದು ಒಮಿಷನ್ ಇರ್ಬೋದು ಜಾಸ್ತಿ ಆಗಿರ್ತಾರೆ, ಕಡಿಮೆ ಅಂತೂ ಆಗಿರಂಗಿಲ್ಲ, ಅದನ್ನೆಲ್ಲ ನೋಡ್ಕೊಬೇಕು. ಈ ವಾರ್ಡ್ ವಿಂಗಡಣೆ ಮಾಡುವುದನ್ನೆಲ್ಲ ನೋಡ್ಕೊಂಡ್ರ ಅಂತ ಹೇಳಿದ್ರು, ಅದನ್ನ ಉತ್ತರ ಕೊಡಕ್ಕೆ, ಅದು ಬರೀ ಉತ್ತರ ಕೊಡಕ್ಕೆ ನಾವು ನೋಡ್ಕೊಂಡಿವಿ ಕೇಳಿ, ನಮ್ಗೆ ದಾಖಲೆ ಅದಾವೆ, ದಾಖಲೆ ಪೈಪ್ ಕ್ಲೋಸ್ ಮಾಡಿ ಇಟ್ಟಿರ್ತಾರೆ ಅವ್ರು, ಅದು ನಾವು ಹೇಳ್ತೇವಲ್ಲ ಎಷ್ಟು ದಿನ ಟೈಮ್ ಕೊಟ್ಟರೆ ಎಲ್ಲರೂ ಸೇಮ್ ಉತ್ತರ ಕೊಟ್ಟಿದ್ದಾರೆ, ಎಲ್ಲರಿಗೂ ಎಲ್ಲರಿಗೂ ಉತ್ತರ ಸೇಮ್ ಕೊಟ್ಟಿದ್ದಾರೆ ಅವರು, ಯಾರಿಗೂ ಚೇಂಜ್ ಉತ್ತರ ಕೊಟ್ಟಿಲ್ಲ. ನೀ ಕೊಟ್ಟಂತ ಆಕ್ಷೇಪ ಸರಿ ಇಲ್ಲ, ಇದು ನೀ ಈ ಥರ ದಾಖಲೆಗಳನ್ನ ಸಲ್ಲಿಸಿಲ್ಲ ಅಂತೇಳಿ ನಿಮ್ದು ರದ್ದು ಮಾಡೋಕೆ ಅಧಿಕಾರ ಐತೆ ಅವ್ರಿಗೆ, ಆದರೆ ಒಂದೇ ಉತ್ತರ ಸೇಮ್ ಕೊಟ್ಟಾರ ಅವ್ರು. ಈಗ ಕೋರ್ಟ್ ಹಾಗಾದ್ರೆ ಧಾರವಾಡ ಕೋರ್ಟ್, ಧಾರವಾಡ ಕೋರ್ಟ್ನಲ್ಲಿ ಇದೆ ರೀ, ಅದು ಪ್ರಕರಣ ಸಂಖ್ಯೆ ಕಾಣಿಸಿದೀವಿ ನಾವು, ಸಂಖ್ಯೆ ಇದೆ. ಅದಕ್ಕೆ ಚುನಾವಣೆ ವೆಕೇಶನ್ 3 ತಾರೀಕಿಗೆ ಮುಗೀತು, ಇವತ್ತು 5 ತಾರೀಕು, ಈಗ ಇನ್ನೊಂದು 2-3 ದಿವಸ ಟೇಬಲ್ ಮ್ಯಾಗೆ ಬರ್ತದೆ. ಈಗ ನಾವು ಮೆಮೋ ಕೊಟ್ಟಿವಿ ಅಂದ್ರೆ ಅದು ಮತ್ತೆ ಲಘುನು ಬರ್ತದೆ ನಮ್ಮ ತೋಟ. ಇನ್ನು ಮುಂದಿನ ವಾರದಾಗ ನಮ್ಮ ವಕೀಲ ಕರ್ಕೊಂಡ್ಬಂದು ನಾವು ಮೆಮೋ ಕೊಡ್ತೀವಿ, ಮುಂದಿನ ನೆಕ್ಸ್ಟ್ ಸೋಮವಾರದಿಂದ ಮುಂದಿನ ನೆಕ್ಸ್ಟ್ ವೀಕ್ನ್ಯಾಗ ಕೊಡ್ತೀವಿ, ಕೊಟ್ಟು ಅದನ್ನು ಓಪನ್ ಮಾಡ್ತೀವಿ. ಮತ್ತೆ ಆ ಪ್ರಕರಣ ಟೇಬಲ್ ಬರ್ತದೆ, ಅವಾಗ ಜಡ್ಜ್ ಮತ್ತೆ ಏನು ಡೇಟ್ ಕೊಡ್ತಾರೆ ಏನು ಕೊಡ್ತಾರೆ ಹೇಳ್ತದೆ. ಬ್ಯೂರೋ ರಿಪೋರ್ಟ್, ಸುಧೀರ್ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.